ಅತ್ಯಧಿಕ ಗರ್ವದಲ್ಲಿ ಬಳಲಿದೆ ಆ
ಅದೇ ಬೇಸರ ಗೆಳತಿ ಯಾಕಮ್ಮ ಯಾರ್ಯಾರ ಕುರಿತಾಗಿ ಹೇಳುದಲ್ಲ ನಾನು ನನ್ನವರೇ
ಕುರಿತಾಗಿ ಹೇಳುದು. ನಿಮ್ಮವರು ನಿಮ್ಗೇನ್ ಕೊರತೆ ಮಾಡಿದ್ದಾರೆ? ಕೊರತೆ ಮಾಡಿದ್ದಲ್ಲವೇ, ಮನೆಯಲ್ಲಿ ಒಬ್ಬಳು ಹೆಂಡತಿ ಇದ್ದಾಳೆ ಎನ್ನುವುದೇ ನೆನಪಿಲ್ಲ. ಯಾಕೆ ನನ್ನವರು ನಮ್ಮ ಮನೆಗೆ ಬರದೆ 3 ದಿನ ಆಯ್ತು ಗೆಳತಿ? ಇದಕ್ಕೆ ನೀವಿಷ್ಟು ಬೇಸರ ಚಿಂತೆ? ಚಿಂತೆಯ? ನಿಮ್ಮ ಗಂಡ ಮನೆಗೆ ಬರದೆ 3 ದಿನ ಆಯ್ತು, ನಮ್ಮ ಯಜಮಾನರು ನನ್ನ ಬಿಟ್ಟು ಹೋಗಿ 3 ತಿಂಗಳಾಯ್ತು. ಆದ್ರೆ ನಿನಗೆ ಸ್ವಲ್ಪ ಬೇಸರ ಇಲ್ವಲ್ಲ? ನನ್ಗೆ ನೀವಿದ್ದೀರಲ್ಲಮ್ಮ. ಸುಮ್ಮನೆ ಗಂಡನಾದವನು ಮಾಡಬೇಕಾದೇನು? ಏನು ಹೆಂಡತಿಗೆ ಉಡುವುದಕ್ಕೋ ತೊಡುವುದಕ್ಕೋ ಯಾವ ಕೊರತೆಯನ್ನು ಮಾಡಬಾರದು. ಹೌದು, ನನ್ನ ಜೊತೆಗಿದ್ದಂತ ನಿನಗೆ ಯಾವ ಕೊರತೆಯೂ ಇಲ್ಲ. ಆದ್ರೆ ಹಾಗಲ್ಲ, ನನ್ನವರ ಕುರಿತಾಗಿ ಬೇಸರ ಯಾಕೆ? ಪ್ರಪಂಚದಲ್ಲಿ ಅತಿ ಪ್ರಚಾರದಲ್ಲಿ ಇರುವಂತಹ ವ್ಯಕ್ತಿಯನ್ನು ಕಟ್ಟಿಕೊಂಡ್ರೆ ಹೆಣ್ಣು ಯಾವ ಸಮಸ್ಯೆಯನ್ನು ಅನುಭವಿಸ್ತಾಳೆ ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿ ನಾನು. ಲೋಕ ಕಲ್ಯಾಣ, ಲೋಕ ಕಲ್ಯಾಣ ಅಂತ ಲೋಕದಲ್ಲಿ ತಿರುಗಾಟ ಮಾಡುತ್ತಾರೆ ವಿನ ಮನೆಯಲ್ಲೊಬ್ಬರು ಹೆಂಡತಿ ಇದ್ದಾಳೆ ಎನ್ನುವುದೇ ನೆನಪಿಲ್ಲ. ಅದಕ್ಕಾಗಿ ನಾನು ನಿನ್ನನ್ನು ಕರೆದಿದ್ದೇನೆ. ಏನಮ್ಮ ಸಖಿ, ನಾನು ಅರಮನೆಯ ಅಂತಃಪುರದಲ್ಲಿ ಇರುವವಳು, ನೀನು ಹಾಗಲ್ಲ, ಊರೆಲ್ಲ ತಿರುಗಾಟ ಮಾಡುವವಳು. ಹಾಗಲ್ವೇ? ಆ ಕೆಲಸ ಈ ಕೆಲಸ ಅಂತ ಹೊರಗಡೆ ಹೋಗುದಿಲ್ಲ ಕೆಲಸ ಇರ್ತದೆ. ಹಾಗಾಗಿ ಆ ಕೆಲಸದಲ್ಲಿ ಎಲ್ಲಿಯಾದ್ರೂ ನನ್ನವರನ್ನು ನೋಡಿದ್ದಿದ್ರೆ ಎಲ್ಲಿದ್ದಾರೆ, ಹೇಗಿದ್ದಾರೆ ಎನ್ನುವುದನ್ನು ಹೇಳ್ತೀಯ ಗೆಳತಿ? ನನಗೆ ಗೊತ್ತಿಲ್ಲಮ್ಮ, ಗೊತ್ತಿಲ್ಲ. ಸ್ವಲ್ಪ ಗೊತ್ತಿಲ್ಲ, ಸ್ವಲ್ಪ ಗೊತ್ತಿಲ್ಲ, ಸ್ವಲ್ಪ ಗೊತ್ತಿಲ್ಲ. ಅದನ್ನೇ ಹೇಳು. ಕೇಳಮ್ಮ ತಾಯಿನ ಹೇಳುವುದೆಲ್ಲವ, ಶೀಲ ಮೂರು ದೀಪ ಕಾವನ ನರಿದೆ, ಶೀಲ ಮೂರು ತೀರುವ ಕಾವನ ಹರಿದೆ. ನಾನು ಹೇಳುದು ಸ್ವಲ್ಪ ತಡವಾಯ್ತು ಇವತ್ತು. ಹೆಣ್ಣು ಮಕ್ಕಳು ಅಷ್ಟು ತಡವಾಗಿ ಹೇಳ್ತಾರೆ? ಹೇಳ್ಬಾರ್ದು. ಅರುಣೋದಯದ ಹೊತ್ತಿಗೆ ಹೇಳ್ಬೇಕು, ಸೆಗಣಿ ಹಾಕ್ಬೇಕು, ರಂಗವಲ್ಲಿ ಬೆಳಗಬೇಕು. ಹೌದು, ಹೇಳ್ಬೇಕಂತ ನನಗೂ ಮನಸ್ಸುಂಟು, ಆದ್ರೆ ಮಲಗ್ಲಿಕ್ಕೆ ನೀವು ಬಿಡುದಿಲ್ಲಲ್ಲ. ನಾನು ಬಿಡುದಿಲ್ಲ ಅಂತ ಹೇಳಿದ್ರೆ ಹಿಡ್ಕೊಂಡಿದ್ದೇನೆ, ನಿನ್ನನ್ನು ಹಿಡ್ಕೊಂಡಿದ್ದೇನೆ ತಿಳಿ ಅಲ್ಲಮ್ಮ. ಮತ್ತೆ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳಿದ್ರಲ್ವ ನೀವು? ರಾತ್ರಿ ಹೋಗುವಾಗ ತಡ ಆಯ್ತು. ನೀವು ಹೇಳಿದ್ರೆ ಕೆಲಸ ಎಲ್ಲ ಮಾಡಿ ಮುಗಿಸುವಾಗ ತಡವಾಯ್ತು, ಮಲಗಿದ್ದು ತಡವಾಯ್ತು. ಆಮೇಲೆ ಎಲ್ಲಿಯಾದ್ರೂ ನಾನು ಬರುವುದು ಇಲ್ಲಿಗೆ ಬಂದು ಮುಟ್ಟುವುದು ತಡವಾದ್ರೆ ಮತ್ತೆ ಸಿಟ್ಟಾಗುತ್ತೆ. ಮತ್ತೆ ನಿಮ್ಮ ದೇವರ ಪೂಜೆಗೆ ವಿಘ್ನ ಆಗುದಿಲ್ವಾ? ಹೌದು, ದೇವರ ಪೂಜೆ ಆಗ್ಬೇಕಲ್ಲ. ಹಾಗಾಗಿ ಒಳದಾರಿ ಹಿಡಿದೇಮ್ಮ. ಇವತ್ತು ಹೆಣ್ಮಕ್ಳು ಒಳದಾರಿ ಹಿಡಿತಾರೇನೆ? ಹಿಡಿಬಾರ್ದು. ಯಾಕೆ ಹಿಡಿದೆ? ನಿಮ್ಗಾಗಿ ಹಿಡ್ದದ್ದು ನಾನು. ಏನ್ ನನಗಾಗಿ ಅಂತ ಹೇಳಿದ್ರೆ? ನನಗಾಗಿ ಅಲ್ಲ, ತಡವಾಗ ಬಂದಿರುವ ಕಾರಣ. ಹೌದು ಸರಿ. ಒಳ ಮಾರ್ಗದಲ್ಲಿ ಬರುವಾಗ ಒಂದು ದೊಡ್ಡ ಮನೆ ಅಮ್ಮ. ಈ ದ್ವಾರಕ್ಕೆಲ್ಲಿ ಯಾರ ದೊಡ್ಡ ಮನೆ ಅದು? ನಾಳೆ ಬೆಂಕಿ ಹಾಕಿ ಬರ್ತೇನೆ. ನನ್ನ ಮನೆಗಿಂತ ದೊಡ್ಡ ಮನೆ ಅದು? ನಾನು ದೊಡ್ಡ ಮನೆ ಅಂತ ಹೇಳಿದೆ, ನಿಮ್ಮ ಮನೆಗಿಂತ ದೊಡ್ಡ ಮನೆ ಅಂತ ಹೇಳಿದ್ನ. ಮತ್ತೆ ನನ್ನ ಮನೆಗಿಂತ ದೊಡ್ಡ ಮನೆ ಅಂತ 1000 ಮನೆ ಉಂಟು ಇಲ್ಲಿ. ಹೌದು, ಒಂದು ದೊಡ್ಡ ಮನೆ. ಯಾರದ್ದು ಏನು ನಮ್ಗೆ ಯಾಕೆ? ಯಾಕಪ್ಪ ಅಲ್ವಾ? ಹೌದು ಅಂತ ನಾನು ಮುಂದೆ ಬರಬೇಕು ಅಂತ ಆಲೋಚನೆ ಮಾಡುವಾಗ ಆ ಮನೆ ಯಾರ್ದು ಗೊತ್ತುಂಟ? ಯಾರದು ಅದು? ರುಕ್ಮಿಣಿಯ ಮನೆ. ಬಿಟ್ಟವಳೆ, ಮರ್ಯಾದೆ ಸತ್ತವಳೆ.
ಎಷ್ಟು ಬಾರಿ ಹೇಳಿದ್ದೇನೆ ಅವಳು ಮನೆಗೆ ಹೋಗಬೇಡ ಅಂತ. ನಾನು ನನಗೂ ಅವಳಿಗೂ ಆಗುದಿಲ್ಲ ಅಂತ ಗೊತ್ತಿಲ್ಲ ನಿನಗೆ? ಗೊತ್ತುಂಟು. ಮತ್ತೆ ನಾನು ಹೋಗ್ಬೇಕಂತ ಹೋಗಿದ್ದಲ್ಲಮ್ಮ. ಹೋದ್ಮೇಲೆ ಗೊತ್ತಾದದ್ದು? ಹೋದ್ಮೇಲೆ ಗೊತ್ತಾದದ್ದು. ಸರಿ, ಹಾ, ಅವಳ ಮನೆಯಲ್ಲಿ ನಮ್ಗೇನು ಕೆಲಸ ಉಂಟು? ಏನಿರ್ಲಿ ಅಂತ ನಾನು ತಿರುಗಿ ಬರ್ಬೇಕು. ತಿರುಗಿ ಬಂದೆ, ಬರುವಂತಹ ಹೊತ್ತಿಗೆ ಗುಸು ಗುಸು ಪಿಸು ಪಿಸು ಮಾತು ಕೇಳ್ತಾ ಉಂಟಮ್ಮ. ಅವಳಿಗೆ ಮತ್ತೇನು ಕೆಲಸವೇ? ನಾಲ್ಕಾರು ಜನ ಹೆಣ್ಣು ಮಕ್ಕಳನ್ನು ಕೂಡಿಸಿಕೊಳ್ಳುದು, ಅದು ಹಾಗಾಯ್ತು, ಇದು ಹೀಗಾಯ್ತು, ಇದೆ ತಿನ್ನುವುದು ಉಣ್ಣುದು ಮಾತಾಡುದು, ಇದರಲ್ಲೇ ಕಾಲ ಕಳೆಯುವವಳು. ನಾನು ಹಾಗೆ ಭಾವಿಸಿಕೊಂಡು ನಮ್ಗೆ ಯಾಕೆ ಅಂತ ಬಂದೆ. ಆದ್ರೆ ಒಂದು ಗಂಡಸರ ಧ್ವನಿ ಕೇಳಿ ಬಂತು. ರುಕ್ಮಿಣಿಯ ಮನೆಯಲ್ಲಿ ಗಂಡಸರ ಧ್ವನಿ, ಗಂಡಸರ ಸ್ವರ ಪ್ರಪಂಚದಲ್ಲಿ ಪ್ರಚಾರ ಉಂಟು, ಮಹಾಪತಿ ವ್ರತೆ ಅಂತ. ಹೌದೌದು. ಯಾರಂತ ನೋಡ್ಬೇಕಿತ್ತು ನೀನು? ಯಾರಂತ ನನಗೂ ಕುತೂಹಲ ಮೂಡಿತ್ತು. ಹೋಗಿ ಕಿಟಕಿಯಲ್ಲಿ ಇಣುಕಿದೆ. ಹಾಗೆಲ್ಲ ಕಿಟಕಿ ಇಣುಕಬಾರದು ಇನ್ನೊಬ್ಬರ ಮನೆಯಲ್ಲಿ. ನಾನು ಹೇಳ್ತಿದ್ದೆ ಯಾರಿಗಾಗಿ? ಯಾರಿಗಾಗಿ? ನಿಮ್ಗಾಗಿ. ಎಲ್ಲ ನನಗಾಗಿ, ನೀನ್ ಕೆಲಸ ಮಾಡುದು ಮಾಡ್ತೇನೆ. ಹೋಗಿ ಕಿಟಕಿ ಇಣುಕಿದೆ ಅಮ್ಮ, ಇಣುಕಿ ನೋಡುವಂತಹ ಹೊತ್ತಿಗೆ ಅಲ್ಲಿ ನೋಡ್ಬೇಕಮ್ಮ. ಏನು ಆ ರುಕ್ಮಿಣಿ ಒಬ್ಬ ಗಂಡಸನ್ನ ತೊಡೆ ಮೇಲೆ ಮಲಗಿಸಿಕೊಂಡು ಏನು ಚಕ್ಕಂದ ಆಡುದು ಸೇವೆ ಮಾಡುದನ್ನ ನೋಡ್ಬೇಕಿತ್ತು ನೀವು. ಯಾರಂತ ನೋಡ್ಬೇಕಿತ್ತೆ? ನೋಡಿದ್ದೆ ಅಮ್ಮ. ಅದು ಅದು ಒಂದ್ ಸ್ವಲ್ಪ ಎದೆ ಗಟ್ಟಿ ಮಾಡ್ಕೊಳ್ಳಿ. ಗಟ್ಟಿ ಅದೇವಳು ನಾನು ಮತ್ತೆ ಗಟ್ಟಿ ಮಾಡ್ಕೊಳ್ಲಿಕ್ಕಿಲ್ಲ. ಹೌದಾ? ಏನು ಅದು ಬೇರೆ ಯಾರು ಅಲ್ಲಮ್ಮ, ನಿಮ್ಮ ಯಜಮಾನರು ಅಲ್ಲಿದ್ದಾರೆ. ಪಾದ ಪೂಜೆ ಮಾಡಿ ಅವ್ರು ಸೇವೆ ಮಾಡ್ತಾಳೆ ಅವ್ರು. ಹೌದಾ? ಹಾಗಾಗಿ ಅವ್ರು ಅವ್ರ ಮನೆಗೆ ಹೋಗ್ತಾರೆ. ಓ, ಗಂಡನ ಜೊತೆ ಹೇಗಿರ್ಬೇಕು ಅಂತ ನೀನ್ ನನಗೆ ಪಾಠ ಮಾಡು. ಹಾ, ಇದು ಹೇಗಾಯ್ತು ಗೊತ್ತಾ? ಹೇಗಾಯ್ತು? ಕಡು ಬಂದಿ ಎಂದು
ಪ್ರಸವ ವೇದನೆಯ ಬಗ್ಗೆ ಇನ್ನೊಂದು ಹೆಂಗಸಿಗೆ ಪಾಠ ಮಾಡಿದಾಗ ನೀನೇ ನಿನ್ನ ಗಂಡನ ಜೊತೆ ಇರ್ಲಿಕ್ಕಾಗದೆ ನನ್ನ ಮನೆಗೆ ಬಂದು ಬಿದ್ದಿದೀಯ, ನೀನ್ ನನಗೆ ಪಾಠ ಮಾಡುದ ಗಂಡನ ಜೊತೆ ಹೇಗಿರ್ಬೇಕು ಅಂತ? ಅಲ್ಲ ನಾನು ನೋಡಿ ಹೇಳಿ ಏನೇ ಆಗಲಿ ಮಾತಾಡ್ತಾ ಮಾತಾಡ್ತಾ ಹೊತ್ತಿಷ್ಟ ಆಯ್ತು ಅಂತ? ಇದು ಮಧ್ಯರಾತ್ರಿ, ಸರಿ ರಾತ್ರಿಯ ಸಮಯ. ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕಾಗಿ ಹಸು ಎಷ್ಟು ಬೇಲಿಯನ್ನು ಹಾರಿದ್ರು ಕೂಡ ಹೊಟ್ಟೆ ತುಂಬಿದ ಬಳಿಕ ಕೊಟ್ಟಿಗೆಗೆ ಬರಬೇಕಲ್ಲ. ಹೌದು, ನನ್ನವರು ಯಾರ ಮನೆಗೆ ಹೋದ್ರು ಸತ್ಯಭಾಮೆಯ ಮನೆಯನ್ನು ಬಿಟ್ಟಿದ್ದವರಲ್ಲ. ಈ ರಾತ್ರಿ ಬಂದೇ ಬರ್ತಾರೆ ಎನ್ನುವ ವಿಶ್ವಾಸ ನನಗಿದೆ. ಈಗ ಒಂದು ಪಾಠ, ಹೆಣ್ಣು ಮಕ್ಕಳು ಜಾಗೃತರಾಗ್ಬೇಕು. ಗಂಡ ಬಂದ ಅಂತ ಗಂಡನ ಹತ್ರ ಹೋಗುದಲ್ಲ, ಮತ್ತೆ ಸರಿಯಾದ ಸಮಯಕ್ಕೆ ಗಂಡ ಮನೆಗೆ ಬರಲಿಲ್ಲ ಅಂತಂದ್ರೆ ಹೆಣ್ಣು ಮಕ್ಕಳು ಸಿಟ್ಟಾಗಬೇಕು. ಸಿಟ್ಟಾಗಿ ಹೌದು, ಏನ್ ಮಾಡ್ಬೇಕು? ತಾವು ಮಾಡಿದ್ದನ್ನು ತಾವೇ ತಿನ್ಬೇಕು, ಪಾತ್ರೆಯನ್ನು ಕವಚಿ ಹಾಕ್ಬೇಕು. ಹೌದಾ? ಎಲ್ಲ ಹೆಣ್ಮಕ್ಳಿಗೆ ಹೇಳು, ದ್ವಾರಕೆಯಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಹೇಳು, ಗಂಡ ಮನೆಗೆ ತಡವಾಗಿ ಬಂದ ಅಂತ ಆದ್ರೆ ಮೊದಲು ಪಾತ್ರೆಯನ್ನು ಕವಚಿ ಹಾಕ್ಬೇಕು. ಹೌದಾ? ಮನೆ ಬಾಗಿಲಿಗೆ ಬೀಗ ಹಾಕ್ಬೇಕು. ಬೀಗ ಹಾಕಿ ನಾವು ಒಳಗಡೆ ಮಲಗಬೇಕು. ಮತ್ತೆ ಯಜಮಾನರು ಹೊರಗಡೆ ಬಿದ್ದಿರ್ತಾರಿಂದ ಒಂದು ದಿನ ನೋಡ್ತಾರೆ, ಎರಡು ದಿನ ನೋಡ್ತಾರೆ, ಮೂರನೇ ದಿನ ಸರಿಯಾದ ಸಮಯಕ್ಕೆ ಬಂದು ಮನೆಯನ್ನು ಮುಟ್ತಾರೆ. ಹೀಗೆ ಮಾಡ್ಬೇಕು ನೋಡು. ರಾತ್ರಿ ಆಗ್ತಾ ಬಂತು, ಹೌದು, ಈ ಹೊತ್ತಿನಲ್ಲಿ ಅವರು ಬರ್ತಾರೆ ಎನ್ನುವ ವಿಶ್ವಾಸ ನನಗಿದೆ. ಹಾಗಾಗಿ ಒಳಗೆ ಹೋಗಿ ನಾನು ಮಲಗುತ್ತೇನೆ. ನಾನು ನೀನು ಹೊರಗಡೆ ಬಾಗಿಲಲ್ಲಿ ಇರ್ಬೇಕು. ಹೇಗಿದ್ರೆ ನಾನು ಬಾಗಿಲಲ್ಲಿ ಇರುವುದಾ? ಸ್ವಲ್ಪ ಸುಮ್ಮನೆ ಇರ್ತೀರಮ್ಮ, ನಿಮ್ಮ ಯಜಮಾನರು ಮನೆಗೆ ಬರ್ತೇವೆ ಮೂರು ದಿನ ಆಯ್ತು ಅಂತ ಹೇಳ್ತಾ ಇದ್ದೀರಿ. ಅದು ಬೇರೆ, ಇದು ಮಧ್ಯರಾತ್ರಿಯ ಕಾಲ, ಎಲ್ಲಿಯಾದ್ರೂ ಅವ್ರು ಬಂದು ನೀವೇ ನಾನು ಅಂತ ತಿಳ್ಕೊಂಡು ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ನಾನು ನಿದ್ರೆ ಮಾಡ್ತೇನೆ ಅಂತ ಹೇಳಿಲ್ಲ, ನಿದ್ರೆ ಬಂದವಳಾಗಿ ನಟಿಸ್ತೇನೆ. ಮತ್ತೆ ಬಾಗಿಲು ಪೂರ್ಣ ಹಾಕುದಿಲ್ಲ, ಪೂರ್ಣ ಹಾಕಿದ್ರೆ ನಿನ್ನ ನಂಬಿಕೆ.